ಬರಿ ಮುಖ್ಯಮಂತ್ರಿ ಸ್ಥಾನ ಅಲ್ಲ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕೂಡ ಜೋರಾಗಿದೆ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಬೇಕಾಗುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾದಂತ ಶಾಸಕರಲ್ಲಿ ಎಲ್ಲಾ ಜಾತಿಯವರಿದ್ದಾರೆ ಎಲ್ಲಾ ಸಮುದಾಯದವರು ಕೂಡ ಇದ್ದಾರೆ ಲಿಂಗಾಯತರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಲಿಂಗಾಯತ ಸಮುದಾಯದವರು 34 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ 19 ಜನ ಬಿಜೆಪಿ 2 ಶಾಸಕರು ಜೆಡಿಎಸ್ ನಲ್ಲಿ ಇದ್ದರೆ ಒಬ್ಬರು ಎಂಎಲ್ಎ ಬೇರೆ ಪಕ್ಷದಲ್ಲಿ ಇದ್ದಾರೆ ಹಾಗೇನೆ ಲಿಂಗಾಯತರು 34 19 ಬಿಜೆಪಿ ಅಲ್ಲಿ ಇದ್ದಾರೆ 34 ಕಾಂಗ್ರೆಸ್ ನಲ್ಲಿ ಇದ್ದಾರೆ ಇನ್ನುಳಿದಂತೆ ನೋಡೋದಾದ್ರೆ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ನಲ್ಲಿ 23 ಶಾಸಕರು ಇದ್ದರೆ ಬಿಜೆಪಿ ಅಲ್ಲಿ 11 ಶಾಸಕರು ಜೆಡಿಎಸ್ ನಲ್ಲಿ 10 ಹಾಗೇನೆ ಅದರ ಇತರೆ ಅದರ್ಸ್ ಇತರೆ ಪಕ್ಷಗಳಲ್ಲಿ ಇಬ್ಬರು ಶಾಸಕರು ಇದ್ದಾರೆ ವಾಲ್ಮೀಕಿ ಸಮುದಾಯದವರು 15 ಜನ ಕಾಂಗ್ರೆಸ್ ನಲ್ಲಿ ಎಂಎಲ್ಎಗಳು ಬಿಜೆಪಿ ಅಲ್ಲಿ ಇಬ್ಬರು ಜೆಡಿಎಸ್ ನಲ್ಲಿ ಒಬ್ಬರು ಬೇರೆ ಪಕ್ಷದವರು ಯಾರು ಇಲ್ಲ ಹಾಗೇನೆ ಎಸ್ಸಿ ಬಲಗೈ ಇಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 11 ಎಂಎಲ್ಎಗಳು ಇದ್ದಾರೆ ಬಿಜೆಪಿ ಅಲ್ಲಿ ಇಬ್ಬರು ಇದ್ದಾರೆ ಜೆಡಿಎಸ್ ನಲ್ಲಿ ಒಬ್ಬರು ಕುರುಬ ಸಮುದಾಯದವರು ನೋಡೋದಾದ್ರೆ ಕಾಂಗ್ರೆಸ್ ನಲ್ಲಿ 9 ಬಿಜೆಪಿ ಅಲ್ಲಿ ಒಬ್ಬರು ಜೆಡಿಎಸ್ ನಲ್ಲಿ ಇಬ್ಬರು ಹಾಗೇನೆ ಬೇರೆ ಯಾವುದೇ ಪಕ್ಷಗಳಿಂದ ಶಾಸಕರು ಇಲ್ಲ ಇನ್ನು ನೋಡ್ತಾ ಹೋಗೋದಾದ್ರೆ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ 9 ಎಂಎಲ್ಎಗಳು ಇದ್ದರೆ ಬಿಜೆಪಿ ಅಲ್ಲಿ ಯಾರು ಕೂಡ ಇಲ್ಲ ಜೆಡಿಎಸ್ ನಲ್ಲೂ ಇಲ್ಲ ಬೇರೆ ಪಕ್ಷಗಳಿಂದಲೂ ಇಲ್ಲ ಎಸ್ಸಿ ಎಡಗೈ ನೋಡೋದಾದ್ರೆ 6 ಎಂಎಲ್ಎಗಳು ಕಾಂಗ್ರೆಸ್ ಪಕ್ಷದಿಂದ ಇದ್ದರೆ ಬಿಜೆಪಿ ಅಲ್ಲಿ ಇಬ್ಬರು ಇದ್ದಾರೆ ಜೆಡಿಎಸ್ ನಲ್ಲೂ ಕೂಡ ಯಾರು ಇಲ್ಲ ರೆಡ್ಡಿ ಸಮುದಾಯದವರು ಕಾಂಗ್ರೆಸ್ ನಲ್ಲಿ 5 ಜನ ಇದ್ದಾರೆ ಎಂಎಲ್ಎಗಳು ಬಿಜೆಪಿ ಅಲ್ಲಿ ಯಾರು ಕೂಡ ಇಲ್ಲ ಹಾಗೇನೆ ಜೆಡಿಎಸ್ ನಲ್ಲಿ ಒಬ್ಬರು ಇದ್ದಾರೆ ಬೇರೆ ಪಕ್ಷದಿಂದ ಒಬ್ಬರು ಇದ್ದಾರೆ ಇನ್ನುಳಿದಂತೆ ಬಿಲ್ಲವ ಹಾಗೇನೆ ಈಡಿಗ ಕಾಂಗ್ರೆಸ್ ನಲ್ಲಿ 4 ಜನ ಎಂಎಲ್ಎಗಳು ಇದ್ದಾರೆ ಬಿಜೆಪಿ ಅಲ್ಲೂ ಕೂಡ 4 ಜನ ಎಂಎಲ್ಎಗಳು ಇದ್ದಾರೆ ಜೆಡಿಎಸ್ ನಲ್ಲಿ ಒಬ್ಬರು ಇದ್ದಾರೆ ಬ್ರಾಹ್ಮಣ ಸಮುದಾಯದಿಂದ 3 ಜನ ಎಂಎಲ್ಎಗಳು ಕಾಂಗ್ರೆಸ್ ನಲ್ಲಿ ಇದ್ದಾರೆ 7 ಜನ ಶಾಸಕರು ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ ಜೆಡಿಎಸ್ ನಲ್ಲಿ ಯಾರು ಇಲ್ಲ ಬೇರೆ ಪಕ್ಷಗಳಿಂದಲೂ ಕೂಡ ಯಾರು ಇಲ್ಲ ನೋಡ್ತಾ ಇದ್ವಿ ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಆಗಿದೆ ಅಂತ ಎಸ್ಸಿ ಬೋವಿ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ಎಂಎಲ್ಎಗಳು ಇದ್ದರೆ ಬಿಜೆಪಿ ಅಲ್ಲಿ 4 ಜನ ಶಾಸಕರು ಇದ್ದಾರೆ ಜೆಡಿಎಸ್ ನಲ್ಲಿ ಯಾರು ಇಲ್ಲ ಬೇರೆ ಪಕ್ಷಗಳಿಂದ ಕೂಡ ಯಾರು ಇಲ್ಲ ಮರಾಠ ಸಮುದಾಯವನ್ನ ಗಮನಿಸೋದಾದ್ರೆ ಮರಾಠ ಸಮುದಾಯದಿಂದ ಇಬ್ರು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಇದ್ದರೆ ಬಿಜೆಪಿ ಅಲ್ಲಿ ಒಬ್ಬರು ಇದ್ದಾರೆ ಜೆಡಿಎಸ್ ನಲ್ಲೂ ಯಾರು ಇಲ್ಲ ಕಾಂಗ್ರೆಸ್ ಏನು ಬೇರೆ ಪಕ್ಷಗಳಲ್ಲೂ ಕೂಡ ಯಾರು ಇಲ್ಲ ಬಂಟ ಸಮುದಾಯದಲ್ಲಿ ಲೆಕ್ಕಾಚಾರವನ್ನು ನೋಡೋದಾದ್ರೆ ಬಂಟ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ 1 ಎಂಎಲ್ಎ ಇದ್ದರೆ ಬಿಜೆಪಿ ಪಕ್ಷದಿಂದ 4 ಜನ ಎಂಎಲ್ಎ ಇದ್ದಾರೆ ಜೆಡಿಎಸ್ ನಲ್ಲೂ ಯಾರು ಇಲ್ಲ ಬೇರೆ ಪಕ್ಷಗಳಿಂದ ಯಾರು ಇಲ್ಲ ಒಟ್ಟು 135 ಎಂಎಲ್ಎಗಳು ಅದರಲ್ಲಿ ಒಟ್ಟು 135 ಕಾಂಗ್ರೆಸ್ನ ಎಂಎಲ್ಎಗಳು 65 ಬಿಜೆಪಿ ಅವರು ಹಾಗೇನೆ 20 ಜೆಡಿಎಸ್ ನವರು ಬೇರೆ ಪಕ್ಷದವರು 4 ಹಾಗೇನೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ